ಮಕ್ಕಳೇ, ಮೊನ್ನೆ ನಿಮ್ಗೆ ವರ್ಗ ಮತ್ತೆ ವರ್ಗಮೂಲ ಹೇಳಿಕೊಟ್ಟಿದ್ದೇನೆ. ವರ್ಗ ಅಂದ್ರೆ ಎಂತದ್ದು? ಎರಡು ಸಾರಿ ಗುಣಿಸುವಂಥದ್ದು. ಇವತ್ತು ನಾನು ಘನವನ್ನು ಕಲಿಸ್ತೇನೆ. ಘನ ಅಂತ ಹೇಳಿದ್ರೆ ಮೂರು ಸಾರಿ ಗುಣಿಸೋದು ಮಕ್ಕಳೇ. ಈಗ ಒಂದರ ಘನ ಅಂದ್ರೆ ಇದನ್ನು ಓದೋದು ಒಂದರ ಘನ. ನೀ ಒಮ್ಮೆ ಬಂದ್ರೆ ಸಾಕು, ಹೀಗೆ ಮತ್ತೆ ನಿಮ್ಗೆ ಗೊತ್ತಾಗ್ತದೆ. ಈಗ ಒಂದರ ಘನ ಅಂತ ಹೇಳಿದ್ರೆ ಒಂದು ಗುಣಿಸು ಒಂದು ಗುಣಿಸು ಒಂದು, ಒಂದನ್ನು ಎಷ್ಟು ಸಾರಿ ಗುಣಿಸಿದ್ರೆ ಸಹ ಒಂದು. ಈಗ ಹಾಗೆ ಎರಡರ ಘನ ಅಂದ್ರೆ ಎರಡು ಗುಣಿಸು ಎರಡು ಗುಣಿಸು ಎರಡು, ಎರಡೆರಡು ನಾಲ್ಕು, ನಾಲ್ಕೆರಡು ಎಂಟು. ಮೂರರ ಘನ ಮೂರು ಇಂಟು ಮೂರು ಇಂಟು ಮೂರು, ಇದು ಮೂರು ಒಂಬತ್ತು, ಒಂಬತ್ತು ಮೂರಲ್ಲಿ ಇಪ್ಪತ್ತೇಳು. ಹೀಗೆ ನೀವು ಹತ್ತರ ಘನ ತನಕ ಮಾಡ್ಬೇಕು. ಮನೆಯಲ್ಲಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ನಾಲ್ಕರ ಘನ, ಐದರ ಘನ, ಆರರ ಘನ, ಏಳರ ಘನ, ಎಂಟರ ಘನ, ಒಂಬತ್ತರ ಘನ, ಹತ್ತರ ಘನ ತನಕ ಮಾಡಿ ನನಗೆ ಸೆಂಡ್ ಮಾಡ್ಬೇಕು.